ನಮ್ಮ ದೇಶದ ಎಲ್ಲ ದೇಶಭಕ್ತ ಬಂಧುಗಳಿಗೂ ಕಾರ್ಗಿಲ್ ವಿಜಯ ದಿವಸದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇಂದು ಕಾರ್ಗಿಲ್ ವಿಜಯ ದಿವಸ ಹಾಗೂ ವೀರ ಮರಣ ಹೊಂದಿದಂತಹ ಯೋಧರನ್ನ ನೆನಪು. ಸ್ನೇಹಿತರೆ, ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು 527 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ನಾವು ಹುತಾತ್ಮ ಯೋಧರ ದಿನವನ್ನ ಯಾವತ್ತೂ ಮರೆಯಬಾರದು, ಏಕೆಂದರೆ ಅವರು ನಮಗೋಸ್ಕರ, ನಮ್ಮ ಮಣ್ಣಿಗೋಸ್ಕರ ತಮ್ಮ ಸ್ವಂತ ಪ್ರಾಣವನ್ನ ಅರ್ಪಿಸುತ್ತಾರೆ. ನಾನು ಇದೇ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದಂತಹ ಕ್ಯಾಪ್ಟನ್ ಸೌರಭ್ ಕಾಲೇರ್ ಅವರ ಬಗ್ಗೆ ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. 23 ವರ್ಷಗಳು ಕಳೆದು ಹೋಗಿರೋ ನಿಜ, ಆದ್ರೆ ಆ ಯೋಧನನ್ನ ನೆನಪಾಗ್ಕೊಂಡ್ರೆ ಇವತ್ತಿಗೂ ನಮ್ಮ ಕಣ್ಣುಗಳು ಒತ್ತಿಯಾಗುತ್ತವೆ, ಗಂಟಲು ಗದ್ಗದ್ ಗೀತವಾಗುತ್ತವೆ. ಆ ಯೋಧನ ಸಾವಿಗೆ ನ್ಯಾಯ ಬೇಕು ಅಂತ ಆತನ ವೃದ್ಧ ತಂದೆ ಮಾಡಿದ ಹೋರಾಟ ಕಣ್ಣು ಮುಂದೆ ಬರುತ್ತೆ. ಅದು 1999 ಮೇ ತಿಂಗಳು ಭಾರತೀಯ ಸೈನಿಕರು ಕಾರ್ಗಿಲ್ ವಲಯದ ಹಿಮಾಚಲದಿಂದ ಪರ್ವತಗಳ ಬಂಗಲಗಳನ್ನ ಖಾಲಿ ಮಾಡ್ಕೊಂಡು ಬಂದು 4 ತಿಂಗಳುಗಳು ಕಳೆದು ಹೋಗಿತು. ಅಲ್ಲಿ ಹಾಗೇನೆ ಪ್ರತಿ ವರ್ಷ ನವೆಂಬರ್ ಅಂತ್ಯದ ವೇಳೆಗೆ ಸೇನೆ ಬೆಟ್ಟದ ಮೇಲಿನ ಬಂಕರ್ಗಳನ್ನ ತೆರವುಗೊಳಿಸಿ ಬೇಸ್ ಕ್ಯಾಂಪ್ಗೆ ಬಂದ್ಬಿಡುತ್ತೆ. ಹಾಗೆ ಮಾಡದೇ ಇದ್ರೆ ಹಿಮ ಅವ್ರನ್ನ ಕುಂದೇ ಹಾಕುತ್ತೆ. ಇಷ್ಟಕ್ಕೂ ಡಿಸೆಂಬರ್ ನಿಂದ ಮೇ ವರೆಗಿನ ಚಳಿಯಲ್ಲಿ ಯಾರ್ ತಾನೇ ಬರ್ತಾರೆ? ಶತ್ರುಗಳು ಕೂಡ ಮನುಷ್ಯರ್ತಾರೆ, ಅವ್ರ್ಯಾಕೆ ಅಲ್ಲೇ ಬಂದು ಸಾಯೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ಹೀಗಾಗಿ ಎರಡು ದೇಶಗಳ ಸೇನೆ ಬೆಟ್ಟದ ಮೇಲಿನ ಬಂಕರ್ಗಳನ್ನ ಚಳಿಗಾಲದಲ್ಲಿ ಖಾಲಿ ಮಾಡುವುದು ವಾಡಿಕೆ. ಹೀಗಾಗಿ ಕೆಳಗೆ ಇಳಿದು ಬಂದಿದ್ದ ಭಾರತೀಯ ಸೈನಿಕರು ಇನ್ನೂ ಆ ಬಂಕರ್ಗಳ ತೀರ ಹೋಗಿರಲಿಲ್ಲ. ಮೇ ತಿಂಗಳು ಶುರುವಾದ ಕೂಡಲೇ ಅಲ್ಲಿನ ವಾತಾವರಣಕ್ಕೊಂದು ಆಹ್ಲಾದತೆ ಶುರುವಾಯಿತು. ಗ್ರಾಮಸ್ಥರು ತಮ್ಮ ಕುರಿಗಳ ಜೊತೆಗೆ ಬೆಟ್ಟ ಕಡೆಗೆ ಜಾಗ್ತಾ ಆಯಿತು. ಅವತ್ತು ಮೇ 3 1999, ಅದು ಕಕ್ಷಲಂಶ ಹೇಳಿದ ಅಲ್ಲಿ ಭಜನೆಗೆ ಸೇರಿದ ಸೇನಾ ಪೋಸ್ಟ್ ಒಂದಿದೆ, ಅಲ್ಲಿ ಯಾರೋ ಅನುಮಾನಾಸ್ಪದವಾಗಿ ಸುಳಿದಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ಕೂಡಲೇ ಅಧಿಕಾರಿಗಳು ಅದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ 4 ಜಾಟ್ ರೆಜಿಮೆಂಟ್ ಸೇರಿದಂತಹ ಯೋಧರನ್ನ ಗಸ್ತಿಗೆ ಕಳುಹಿಸಿದರು. ಅದು ಸಮುದ್ರ ಮಟ್ಟದಿಂದ 14,000 ಎತ್ತರದ ಪ್ರದೇಶ. ಅಲ್ಲಿಗೆ ಹೊರಟ ತಂಡದ ನೇತೃತ್ವವನ್ನ ವಹಿಸಿದ್ದು ಕ್ಯಾಪ್ಟನ್ ಸೌರಭ್ ಖಾಲೆ. ಕ್ಯಾಪ್ಟನ್ ಸೌರಭ್ ಖಾಲೆ ಆ ತಂಡದಲ್ಲಿ ಅರ್ಜುನ್ ರಾಮ್, ಬವರ್ಲಾಲ್ ಬಗಾರಯ್ಯ, ಬೀಗಾ ರಾಮ್, ಮೂಲಾ ರಾಮ್ ಮತ್ತು ನರೇಶ್ ಮುಂತಾದ ಯೋಧರು ಇದ್ರು. ಅವತ್ತು ಗಸ್ತಿಗೆ ಅಂತ ಹೋದವರು ಯಾರು ಮತ್ತೆ ವಾಪಸ್ ಬರಲಿಲ್ಲ. ಅವತ್ತಲ್ಲಿ ಆಗಿದ್ದೇನಪ್ಪ ಅಂದ್ರೆ, ನಮ್ಮ ಯೋಧರು ಭಜನ್ ಪೋಸ್ಟ್ ಹೋಗ್ತಾ ಇದ್ದಾಗ ಅವರ ಮೇಲೆ ಭಾರಿ ಫೈರಿಂಗ್ ನಡೀತು. ನಮ್ಮ ಯೋಧರು ಕೂಡ ಗುಂಡನ್ನ ಹಾರಿಸುವುದಕ್ಕೆ ಶುರು ಮಾಡಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಅಲ್ಲಿ ಗುಂಡಿನ ಚಕಮಕಿ ನಡೀತು. ದುರಂತ ಏನು ಅಂದ್ರೆ, ನಮ್ಮ ಯೋಧರ ಬಳಿ ಇದ್ದ ಮದ್ದು ಗುಂಡುಗಳು ಕಾಲಿಟ್ಟಿತು. ಭಾರಿ ಶಸ್ತ್ರಾಸ್ತ್ರಗಳ ಸಮೇತ ಬಂದಲ್ಲಿನ ಬಂಕರ್ಗಳಲ್ಲಿ ಅಡಗಿ ಕೂತಿದ್ದ ಪಾಕ್ ಪಡೆ ಅಸಹಾಯಕರಾಗಿದ್ದ ಭಾರತೀಯ ಯೋಧರನ್ನ ಸೆರೆಹಿಡಿದ್ರು. ಯುದ್ಧ ನೀತಿಯ ಪ್ರಕಾರ ಯೋಧರನ್ನ ಸೆರೆಹಿಡಿದ್ರೆ ಆ ಸುದ್ದಿಯನ್ನು ಅವರ ದೇಶಕ್ಕೆ ಮುಟ್ಟಿಸಬೇಕು ಅಂತ. ಆದ್ರೆ ಪಾಕಿಗಳಿಗೆ ಅದ್ಯಾವ ಯುದ್ಧ ನೀತಿ ಅವರು ಯಾವತ್ತಾದ್ರೂ ಅದನ್ನ ಪಾಲಿಸ್ತಾರೆ ಹೇಳಿದ್ರು. ಹೀಗಾಗಿ ಆ ತಂಡದ ಬಗ್ಗೆ ಯಾವ ಮಾಹಿತಿಯೂ ಸಿಗಲಿಲ್ಲ. ಆತಂಕದಲ್ಲಿ 3 ದಿನಗಳು ಕಳೆದು ಹೋಗಿದ್ದವು. ಕೊನೆಗೆ ಪಾಕಿಸ್ತಾನಿ ರೇಡಿಯೋದಲ್ಲಿ ಭಾರತೀಯ ಯೋಧರು ಬಂಧಿತರಾದ ಸುದ್ದಿ ಬಂದ ಮೇಲೆ ನಮಗೆಲ್ಲ ವಿಷಯ ಗೊತ್ತಾಗಿತ್ತು. ಹೀಗೆ ಹೌದು, ಪಾಕ್ ಸೇನೆಗೆ ಸೆರೆಸಿಕ್ಕಾಗ ಕಾಲಯನ ವಯಸ್ಸು ಎಷ್ಟು ಗೊತ್ತಾ? ಬರೀ 22 ವರ್ಷ. ಸೌರಭ್ ಕಾಲೆ ಹುಟ್ಟಿದ್ದು 1976 ಜೂನ್ 29 ತಾರೀಖು. ತಂದೆ ಡಾಕ್ಟರ್ ಎನ್ ಕೆ ಕಾಲಿಯ, ತಾಯಿ ವಿಜಯ ಕಾಲಿಯ. ಈ ದಂಪತಿಗಳಿಗೆ 2 ಗಂಡು ಮಕ್ಕಳು, ಹಿರಿಯ ಮಗ ಸೌರಭ್ ಕಾಲಿಯ. ಹಿಮಾಚಲ ಪ್ರದೇಶದ ಪುಟ್ಟ ಗ್ರಾಮ ವಾಲಂಪುರ್ನ ಡಿವಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿದ ಕಾಲಿಯ ಹಿಮಾಚಲ ಪ್ರದೇಶದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದಿದ್ದಾರೆ. ಶಾಲೆ ಹಾಗೂ ಕಾಲೇಜು ದಿನಗಳಲ್ಲಿ ಎನ್ಸಿಸಿ ಕೆಡೆಟ್ ಆಗಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದಿದ್ದ ಕಾಲಿಯ ಮನೆಯವರಿಗೆ ಕೂಡ ಗೊತ್ತಿಲ್ಲದ ಮಿಲಿಟರಿ ಸೆಲೆಕ್ಷನ್ಗೆ ಹೋಗಿದ್ರು. ಅಲ್ಲಿ ನಡೆದ ಟಾಸ್ಕ್ಗಳನ್ನ ಸಲೀಸಾಗಿ ಮಾಡಿಸಿ ಆಯ್ಕೆ ಕೂಡ ಆದ್ರು. ಅದನ್ನ ತಂದೆ ಬಳಿ ಹೇಳುವುದಕ್ಕೆ ಧೈರ್ಯ ಇಲ್ಲದೆ ತಾಯಿ ಬಳಿ ತಾನು ಮಿಲಿಟರಿಗೆ ಸೆಲೆಕ್ಟ್ ಆಗಿರುವುದಾಗಿ ತಿಳಿಸಿ ತಂದೆನ ಹೇಗಾದ್ರೂ ಮಾಡಿತು ಅಂತ ಬೇಡ್ಕೊಂಡು ಮನೆಯಲ್ಲಿ ಕಾಡಿ ಬೇಡಿ ಕೊನೆಗೆ ಆಗಸ್ಟ್ 1997 ಭಾರತೀಯ ಮಿಲಿಟರಿ ಅಕಾಡೆಮಿಗೆ ಸೇರ್ಕೊಂಡ್ರು. ಡಿಸೆಂಬರ್ 20 1998 ಟ್ರೈನ್ ಪಡೆದ್ರು. 1999 ಹೊಸ ವರ್ಷಾಚರಣೆಗೆ 2 ದಿನ ಇರುವ ಮೊದಲೇ 22 ವರ್ಷದ ಸೌರಭ್ ಕಾಲಿಯ 4 ಜಾಟ್ ರೆಜಿಮೆಂಟ್ ಹೋಗುವುದಕ್ಕೆ ಹೊರಟು ನಿಂತರು. ಬೀಳ್ಕೊಡುಗೆ ಸಲುವಾಗಿ ಇಡೀ ಕುಟುಂಬವೇ ಅಮೃತಸರದ ರೈಲ್ವೆ ಸ್ಟೇಷನ್ಗೆ ಬಂದಿತು. ರೈಲು ಚಲಿಸಲಾರಂಭಿಸಿತು.
ಬಾಗಿಲ ಬಳಿ ನಿಂತುಕೊಂಡು ಸೌರವ್ ರೈಲು ಮರೆಯಾಗುವವರೆಗೂ ಅಮ್ಮನತ್ತ ಕೈ ಬೀಸುತ್ತಲಿದ್ದರು. ಅದು ತನ್ನ ಅಂತಿಮ ವಿದಾಯ ಅಂತ ಬಹುಶಃ ಆತನಿಗಾದರೂ ಎಲ್ಲಿ ಗೊತ್ತಿತ್ತು. ಕರ್ತವ್ಯಕ್ಕೆ ಹಾಜರಾಗಿ 15 ದಿನಗಳಲ್ಲೇ ಲೇಹೆಗೆ ಪ್ರಯಾಣ ಬೆಳೆಸಬೇಕಾಗಿ ಬಂತು. ಆತನ ಮೊದಲ ಪೋಸ್ಟಿಂಗ್ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಆಗಿತ್ತು. ಜನವರಿ 14, 1999 ಕರ್ತವ್ಯವನ್ನ ಶುರು ಮಾಡಿದ್ರು ಕಾರ್ಯ. ಸೇನೆಗೆ ಸೇರಿದ್ರೆ ಅದು ಬರೀ ಕಾಯೋದಕ್ಕಿಂತ ನಿಂತೆ ನೀನು ಬಂದೆ ಇಷ್ಟು ದಿನ ಆಯ್ತಂತಲ್ಲಿ ಯಾರು ಕೇಳುದಿಲ್ಲ. ಪ್ಯಾಟ್ರೋಲಿಂಗ್ ಹೋಗ್ಬೇಕು ಅನ್ಕೊಂಡು ಹೋಗ್ಬಿಡು ಇಷ್ಟೇ. ಹೀಗಾಗಿ ತನ್ನ ತಂಡದ ಜೊತೆಗೆ ಭಜರಂಗ್ ಪೋಸ್ಟ್ ಹೋದ ಕಾಲಿಯಾ ಅಲ್ಲಿ ವೀರ ವೈಶ್ಯದಿಂದ ಹೋರಾಡಿ ಮದ್ದು ಗುಂಡುಗಳು ಮುಗಿದ ನಂತರ ಶತ್ರುಗಳ ಕೈಗೆ ಸೆರೆಸಿಕ್ಕಿತು. ಆದ್ರೆ ಇದನ್ನ ತಿಳಿಸು ಕನಿಷ್ಠ ಸೌಜನ್ಯವನ್ನು ಕೂಡ ಪಾಕಿಸ್ತಾನ ತೋರಿಸಿಲ್ಲ. ಮೇ 15ರಂದು ಕಾಣೆಯಾದ ಆ 6 ಯೋಧರು ಜೂನ್ 7ರಂದು ಭಾರತಕ್ಕೆ ಮರಳಿ ಬಂದರು. ಜೀವಂತವಾಗಿ ಅಲ್ಲ, ಜೂನ್ 9ರಂದು ಆ 6 ಮಂದಿ ಯೋಧರ ಶವಗಳನ್ನ ಪರೀಕ್ಷೆ ಮಾಡಲಾಯಿತು. ಆ 6 ಮಂದಿ ಯೋಧರ ದೇಹದ ತುಂಬಾ ಸಿಗರೆಟ್ ನಿಂದ ಸುಟ್ಟ ಗುರುತುಗಳಿದ್ದವು. ಕಿವಿಯ ತಮಟೆಗೆ ಬಿಸಿ ಕಬ್ಬಿಣದ ರಾಡನ್ನು ತೂರಿಸಲಾಗಿತ್ತು. ಕಣ್ಣುಗಳನ್ನ ಗುಂಟೆ ಸಮೇತ ಕಿತ್ತು ಹಾಕಲಾಗಿತ್ತು. ಹಲ್ಲುಗಳನ್ನು ಮುರಿದು ಹಾಕಲಾಗಿತ್ತು. ಮೈ ಮೂಳೆಗಳು ಪುಡಿ ಪುಡಿಯಾಗಿ ಹೋಗಿದ್ದವು. ಮಂಡಿ ಚಿಪ್ಪುಗಳು ನಲಗಿ ಹೋಗಿದ್ದವು. ಮರ್ಮಾಂಗ ಹಾಗೂ ಮೂಗನ್ನ ಕಿತ್ತು ಬಿಸಾಡಲಾಗಿತ್ತು. ಕೊನೆಯದಾಗಿ ಭಾರತೀಯ ಯೋಧರ ದೇಹದೊಳಕ್ಕೆ ಮನಸ್ಸು ಇಚ್ಛೆ ಬುಲೆಟ್ಗಳನ್ನು ಹಚ್ಚಿ ಕೊಲೆ ಮಾಡಲಾಯಿತು. ಆ 6 ಮಂದಿ ಯೋಧರ ಶವಗಳನ್ನ ಪರೀಕ್ಷೆ ಮಾಡಿದ ವೈದ್ಯರೇ ಅರೆಕ್ಷಣೆ ಬಿಚ್ಚಿಬಿದ್ದರು. ಶವಗಳು ಗುರುತು ಕೂಡ ಸಿಗದ ಸ್ಥಿತಿಯಲ್ಲಿದ್ದವು. ಸೌರಭ್ ಕಾಲೇರವರ ಶವ ತುಂಡು ತುಂಡಾಗಿ ಹೋಗಿದ್ದವು. ಅಲ್ಲಿ ಪಾಕಿಸ್ತಾನ ಜನೇವಾ ಕನ್ವೆಕ್ಷನ್ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ತನ್ನ ಕ್ರೌರ್ಯವನ್ನ ಮೆರೆದಿತ್ತು. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ತನಗೂ ಯಾತೆಗೂ ಯಾವ ಸಂಬಂಧನೂ ಇಲ್ಲ, ಭಾರತ ದುರುದ್ದೇಶದಿಂದ ತನ್ನ ಸೈನಿಕರನ್ನ ಇಲ್ಲಾಸಲಾದ ಆರೋಪ ಮಾಡ್ತಾ ಇದೆ ಅಂತ ಹೇಳ್ಕೊಳ್ತಾನೆ ಬಂತು. ಈ ವೇಳೆ ಸೌರಭ್ ಕಾಲೇರವರನ್ನ ಹತ್ಯೆ ಮಾಡಿದ್ದು ನಾನೇ ಅಂತ ಸ್ವತಃ ಪಾಕ್ ಸೇನೆಯ ಯೋಧರ ಕ್ಯಾಮರಾ ಮುಂದೆ ಒಪ್ಪಿಕೊಂಡ ವಿಡಿಯೋ ವೈರಲ್ ಆಯಿತು. ಪಾಕಿಸ್ತಾನದ ಕಾರ್ಯಕ್ರಮವೊಂದರಲ್ಲಿ ಗುಲೇಖಾನ್ ಸೈನಿಕ ಈ ಹತ್ಯೆ ಕುರಿತಾದ ವಿವರಗಳನ್ನ ಬಹಿರಂಗಪಡಿಸಿ ಪಾಕಿಸ್ತಾನದ ಮುಖವಾಡವನ್ನು ಕಳಚಾಡಿದ್ದ. ದುರಂತ ಏನು ಅಂದ್ರೆ 23 ವರ್ಷಗಳಿಂದ ಈ ಬರ್ಬರತಿಗೆ ನ್ಯಾಯ ಕೊಡಿಸುವುದಕ್ಕೆ ಯಾವ ಸರ್ಕಾರದಿಂದ ಸಾಧ್ಯ ಆಗಲಿ. ನಾನು ಈ ಬಗ್ಗೆ ಸೌರಭ್ ಕಾಲೇರವರ ತಂದೆ ಡಾಕ್ಟರ್ ಎಂಕೆ ಕಾಲಿಯಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಎದುರು ಪ್ರಕರಣವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿತು. ಆದರೆ ಸರ್ಕಾರ ಮಾತ್ರ ಇದು ಭಾರತ ಪಾಕಿಸ್ತಾನಗಳ ನಡುವಿನ ದ್ವಿಪಕ್ಷೀಯ ವಿಚಾರ, ಇದನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಎದುರು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಕೈ ತೊಳ್ಕೊಂಡಿತು. ನಿಮಗೆ ನೆನಪಿರಬಹುದು 2013ರ ಮೇ 2ರಂದು ನಮ್ಮ ದೇಶದ ಸರ್ಬಜಿತ್ ಸಿಂಗ್ ಅನ್ನ ಪಾಕಿಸ್ತಾನಿ ಜೈಲಿನಲ್ಲಿ ಹತ್ಯೆ ಮಾಡಿದ ಮರುದಿನವೇ ಬಾಂಬ್ ಸ್ಫೋಟ ಆರೋಪದ ಹಿನ್ನೆಲೆಯಲ್ಲಿ ಪಾಕಿಸ್ತಾನಿ ಪ್ರಜೆ ಶನಾವುಲ್ಲನನ್ನ ವಿನೋದ್ ಕುಮಾರ್ ಅನ್ನು ಕೈದಿ ಬರಿಗೈಯಲ್ಲೇ ಬಡಿ ಸಾಯಿಸಿ ಮುಯಿಗೆ ಮುಯಿ ತೀರಿಸಿಕೊಂಡ ಒಬ್ಬ ಕೈದಿಯಲ್ಲಿರೋ ರೋಷಾ ನನ್ನ ದೇಶ ಅನ್ನುವ ಅಭಿಮಾನ ನನ್ನವರನ್ನ ಪ್ರೀತಿ ಕೋಟಿ ಕೋಟಿ ಜನರನ್ನು ಹಾಡುವ ಸರ್ಕಾರಕ್ಕೆ ಇಲ್ಲವಾಯಿತು. ಸೌರಭ್ ಕಾಲೇರವರ ತಂದೆಯ ಹೋರಾಟಕ್ಕೆ ನ್ಯಾಯ ಸಿಗಲಿಲ್ಲ ಅನ್ನೋದು ಈ ನೋವನ್ನ ಮತ್ತೆ ಮತ್ತೆ ಹೆಚ್ಚು ಮಾಡುತ್ತಿರುವ ವಿಷಯ. ಸ್ನೇಹಿತರೆ, ಇದು ಕಾರ್ಗಿಲ್ ಕದನದ ಮೊದಲ ಬಲಿದಾನ ಕತೆ. ಗಡಿಯಲ್ಲಿ ಕಾಯುತ್ತಿರುವ ವೀರ ಯೋಧರಿಗೆ ನನ್ನ ಹೃದಯ ಪೂರಕವಾದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಹಿಂದ್.